कौशल कन्नड वीक्षिसिरुव एल्ला स्नेहितरिगू नमस्कार। कौशल कन्नडद मत्तोंदु वीडियोगे स्वागत। इवत्तिन वीडियोदल्ली नावु निमगे क्रांति चित्रद बग्गे क्रांति चित्रद क्रांतिय बग्गे ओंदिष्टु माहिति ओंदिष्टु अपडेट्स गळन्नु निम्म मुंदे नावु प्रस्तुतपडिस्ता इद्दीवि। ईगागले क्रांति चित्रद ट्रैलर रिलीज आगि याव मट्टक्के अब्बरिसि बोब्बेरिसिदे अन्नोदु एल्लरिगू कूड गोत्तिरुवंतद्दे। सुमारु 150 क्कू हेच्चु चित्रमंदिरगळल्लि क्रांति सिनिमाद ट्रैलर ಏಕಕಾಲಕ್ಕೆ ರಿಲೀಸ್ ಆಗಿದೆ। ಈ ಮಟ್ಟದಲ್ಲಿ ಇಷ್ಟೊಂದು ಚಿತ್ರಮಂದಿರಗಳಲ್ಲಿ ಟ್ರೈಲರ್ ಅನ್ನ ಸಿನಿಮಾ ರಿಲೀಸ್ ಮಾಡುವ ರೀತಿಯಲ್ಲಿ ರಿಲೀಸ್ ಮಾಡಿದ್ದು ಕನ್ನಡ ಚಿತ್ರರಂಗದಲ್ಲಿ ಇದೇ ಮೊಟ್ಟಮೊದಲು। ಅದೇನೇ ಇರಲಿ, ಈ ವಿಚಾರವನ್ನ ಇದೀಗ ಪಕ್ಕಕ್ಕೆ ಇಡೋಣ। ಇನ್ನು ಜನವರಿ 26 ರಂದು ಪ್ರಪಂಚದಾದ್ಯಂತ ಏಕಕಾಲಕ್ಕೆ ಕ್ರಾಂತಿ ಸಿನಿಮಾ ತೆರೆಗೆ ಅಪ್ಪಳಿಸೋದು ಎಲ್ಲರಿಗೂ ಕೂಡ ಗೊತ್ತಿರುವಂತದ್ದೇ। ಹೀಗಿರಬೇಕಾದ್ರೆ ಕ್ರಾಂತಿ ಚಿತ್ರವನ್ನ मल्टी स्क्रीन चित्र मंदिर रेड कार्पेट हाकुक बरमािक मल्टी स्क्रीन चित्र मंदिर आगेबू अथवा सिंगल स्क्रीन चित्र मंदिर आगेबू चित्र मंदिर के कालीट्रे मोदलिगे निम्मन्न वेलकम क्रांति चित्रद स्टैंडिगलु एरडु पीवीआर चित्र मंदिर वीडियोवन्न निम्म मुंदे नावु प्रस्तुतपडिस्ता नोड्ता मंगळूरिन ಪಾಂಡೇಶ್ವರದಲ್ಲಿ ಇರುವಂತಹ ಪಿವಿಆರ್ ಚಿತ್ರಮಂದಿರ। ಈ ಚಿತ್ರಮಂದಿರದಲ್ಲಿ ಈಗಾಗಲೇ ಕ್ರಾಂತಿ ಚಿತ್ರದ ಸ್ಟ್ಯಾಂಡ್ ಅನ್ನು ಹಾಕಲಾಗಿದೆ। ಈಗಾಗಲೇ ನೀವು ದೃಶ್ಯದಲ್ಲಿ ನೋಡ್ತಾ ಇರಬಹುದು ಕ್ರಾಂತಿ ಚಿತ್ರವನ್ನ ಮಂಗಳೂರಿನ ಮಂದಿ ಯಾವ ರೀತಿ ಬರಮಾಡಿಕೊಂಡಿದ್ದಾರೆ ಅಂತ। ಈ ಮೂಲಕ ಮಂಗಳೂರಿನಲ್ಲಿ ಕ್ರಾಂತಿ ಚಿತ್ರದ ಬರುವಿಕೆಗಾಗಿ ಮಂಗಳೂರಿಗರು ಕಾಯ್ತಾ ಇದ್ದಾರೆ ಅನ್ನೋದು ಖಾತ್ರಿಯಾಗಿದೆ। ಇನ್ನು ಮಗದೊಂದು ದೃಶ್ಯಾವಳಿ ಇದೆ, ಈಗಾಗಲೇ ನೀವು ನೋಡ್ತಾ ಇದ್ದೀರಾ। ಇದು ಬೆಂಗಳೂರಿನ ಯಶವಂತಪುರದಲ್ಲಿ ಇರುವಂತಹ ವೈಷ್ಣವಿ ಮಾಲಿನ ಪಿವಿಆರ್ ಚಿತ್ರಮಂದಿರದ ದೃಶ್ಯಾವಳಿಗಳು। ಈಗಾಗಲೇ ಯಶವಂತಪುರದ ಪಿವಿಆರ್ ಚಿತ್ರಮಂದಿರದಲ್ಲಿ ಕ್ರಾಂತಿ ಚಿತ್ರದ ಸ್ಟ್ಯಾಂಡಿಗಳು ಮಾತ್ರವಲ್ಲ ಪೋಸ್ಟರ್ ಅನ್ನು ಅಲ್ಲಲ್ಲಿ ನೀವು ಕಾಣಬಹುದು। ಈಗಾಗಲೇ ನೀವು ಪೋಸ್ಟರ್ ಅನ್ನು ಗಮನಿಸಿದ್ದೀರಾ, ಯಾವ ಮಟ್ಟಕ್ಕೆ ದರ್ಶನ್ ಅವರ ಹವ ಇದೆ ಅನ್ನೋದು ಇದರಿಂದ ಸಾಬೀತಾಗಿದೆ। ಎಲ್ಲಾ ಕಡೆಯಲ್ಲೂ ಕೂಡ ದರ್ಶನ್ ಅವರ ಪೋಸ್ಟರ್ ಅನ್ನು ಈ ಪಿವಿಆರ್ ಚಿತ್ರ ಮಂದಿರದಲ್ಲಿ ನೀವು ಕಾಣಬಹುದು। ಇನ್ನು ಈ ಕಡೆ ನೋಡಿದ್ರೆ ಬೃಹತ್ ಸ್ಟ್ಯಾಂಡ್ ಅನ್ನು ಇಲ್ಲಿ ಹಾಕಲಾಗಿದೆ। ದರ್ಶನ್ ಅವರು ಈ ಸ್ಟ್ಯಾಂಡ್ ಅಲ್ಲಿ ಭಿನ್ನ ವಿಭಿನ್ನವಾದಂತ ಶೈಲಿಯಲ್ಲಿ ಕಾಣಿಸಿಕೊಂಡಿದ್ದಾರೆ। ಅಲ್ಲಿ ನೀವು ಮಂಗಳೂರಿನಲ್ಲಿ ಏನು ಸ್ಟ್ಯಾಂಡ್ ಅನ್ನು ನೋಡಿದ್ದೀರೋ ಅದೇ ಮಟ್ಟದ ಸ್ಟ್ಯಾಂಡ್ ಅನ್ನು ರಾಜಧಾನಿ ಬೆಂಗಳೂರಿನ ವೈಷ್ಣವಿ ಮಾಲ್ ನಲ್ಲಿರುವಂತ ಪಿವಿಆರ್ ಚಿತ್ರಮಂದಿರದಲ್ಲಿ ಹಾಕಲಾಗಿದೆ। ಮಂಗಳೂರಿಗಿಂತ ಯಾಕೋ ಸ್ವಲ್ಪ ದೊಡ್ಡದಿದೆ ಅಂತ ಅನಿಸುತ್ತೆ। ತುಂಬಾನೇ ಚೆನ್ನಾಗಿದೆ, ತುಂಬಾನೇ ಅತ್ಯದ್ಭುತವಾಗಿದೆ। ಇಷ್ಟೊಂದು ಬೃಹತ್ ಸ್ಟ್ಯಾಂಡ್ ಅನ್ನು ಇದೀಗ ಮಲ್ಟಿ ಸ್ಕ್ರೀನ್ ಚಿತ್ರ ಮಂದಿರದಲ್ಲೂ ಕೂಡ ಹಾಕ್ತಾರಂತಾದ್ರೆ ನಮ್ಮ ಕನ್ನಡ ಸಿನಿಮಾಗೆ ಇತ್ತೀಚೆಗೆ ಮಲ್ಟಿ ಸ್ಕ್ರೀನ್ ಚಿತ್ರ ಮಂದಿರದವರು ಯಾವ ಮಟ್ಟಕ್ಕೆ ರೆಡ್ ಕಾರ್ಪೆಟ್ ಹಾಕಿದ್ದಾರೆ ಅನ್ನೋದನ್ನ ನಾವು ನಿಮಗೆ ಪ್ರತ್ಯೇಕವಾಗಿ ಹೇಳುವಂತ ಅವಶ್ಯಕತೆ ಇಲ್ಲ ಅಂತ ಅನ್ಸುತ್ತೆ। ಈಗಾಗಲೇ ಕ್ರಾಂತಿ ಸಿನಿಮಾವನ್ನ ಬರಮಾಡಿಕೊಳ್ಳೋದಕ್ಕೆ ಕೇವಲ ಮಂಗಳೂರು ಮತ್ತು ಬೆಂಗಳೂರು ಮಾತ್ರವಲ್ಲ, ಪ್ರಪಂಚದಾದ್ಯಂತ ಎಲ್ಲಾ ಚಿತ್ರ ಮಂದಿರಗಳಲ್ಲೂ ಸಿದ್ಧತೆಯನ್ನು ನಡೆಸಲಾಗ್ತಾ ಇದೆ। ಅಷ್ಟೇ ಅಲ್ಲದೆ ಎಲ್ಲಾ ಕಡೆಗಳಲ್ಲಿ ಯಾವೆಲ್ಲ ಚಿತ್ರ ಮಂದಿರದಲ್ಲಿ ಕ್ರಾಂತಿ ಸಿನಿಮಾ ರಿಲೀಸ್ ಆಗುತ್ತೋ ಎಲ್ಲಾ ಚಿತ್ರ ಮಂದಿರಗಳಲ್ಲಿ ಡಿ ಬಾಸ್ ಅವರ ಪೋಸ್ಟರ್ ಆಗಿರಬಹುದು ಸ್ಟ್ಯಾಂಡ್ ಆಗಿರಬಹುದು ರಾರಾಜಿಸ್ತಾ ಇದೆ। ನಮಸ್ಕಾರ। ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿ। ನಮ್ಮ ಹೆಚ್ಚಿನ ಅಪ್ಡೇಟ್ಸ್ ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್‌ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್‌ಬುಕ್ ಪೇಜ್ ಗೆ ವಿಸಿಟ್ ಮಾಡಿ। ಧನ್ಯವಾದಗಳು।